Hi everyone, welcome back to my YouTube channel. ಗೃಹಲಕ್ಷ್ಮಿ ಯೋಜನೆದು ಹೊಸದಾಗಿ ಅಪ್ಡೇಟ್ ಕೂಡ ಬಂದಿದೆ. ಫೈನಲಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಅಮೌಂಟ್ ಏನಾಗಿದೆ ಇನ್ನೂ ಕೂಡ ಯಾಕೆ ಬಂದಿಲ್ಲ ಅಂತ, ಸಾಕಷ್ಟು ಜನಕ್ಕೆ ನೀವು ಹರಹರು ಅಂತೇಳಿ ಬಂದಿದೆ ಮೆಸೇಜು, ಬಟ್ಟು ಅಮೌಂಟ್ ಬಂದಿಲ್ಲ. ಎಲ್ಲದಕ್ಕೂ ಕೂಡ ತಾಂತ್ರಿಕ ದೋಷ ಅಂತೇಳಿ ನೆಪ ಹೇಳ್ತಾ ಇದ್ದಾರೆ. ದಾಖಲೆಗಳು ಪಕ್ಕ ಇದ್ದರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೂ ಕೂಡ ನಮಗೆ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿಲ್ಲ. ಇನ್ನೂ ಬರೋಬ್ಬರಿ 9.44 ಲಕ್ಷ ಮಂದಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 2000 ಕೊಡ್ತೀವಿ ಅಂತ ಸರ್ಕಾರದ ಯೋಜನೆ ಆಯಿತು, ಅದರಲ್ಲಿ 944,555 ಅರ್ಜಿದಾರರಿಗೆ ಹಣ ಹೋಗಿಲ್ಲ. ಇದರಲ್ಲಿ 962 ಅರ್ಜಿದಾರರಿಗೆ ಮರಣ ಹೊಂದಿದ್ದಾರೆ, ಅಂಥವ್ರನ್ನ ಅನರ್ಹಗೊಳಿಸಿದ್ದಾರೆ. ಜೊತೆಗೆ 1,59,356 ಅರ್ಜಿದಾರರಿಗೆ ಆಧಾರ್ ಬ್ಯಾಂಕ್ ಖಾತೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ, ಅದಕ್ಕಾಗಿ ಅವರಿಗೆ ಬಂದಿಲ್ಲ. ಇನ್ನು 5,90,268 ಫಲಾನುಭವಿಗಳಿಗೆ ಆಧಾರ್ ಜೋಡಣೆ ಆಗಿಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಂತರ 1,75,691 ಫಲಾನುಭವಿಗಳಿಗೆ ಹೆಸರು ಮತ್ತು ವಿಳಾಸ ವ್ಯತ್ಯಾಸವಿದೆ, ಈ ಕಾರಣದಿಂದ ಇವ್ರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಯಾರಿಗೆ ಸಮಸ್ಯೆ ಇದೆ, ಏನಾಗಿದೆ, ಈ ರೀತಿ ಆಧಾರ್ ಲಿಂಕ್ ಆಗಿರ್ಬೋದು, ಮರಣ ಒಂದಾಗಿರ್ಬೋದು, ಡಾಕ್ಯುಮೆಂಟ್ ಕರೆಕ್ಟಾಗಿಲ್ಲ ಇಲ್ಲ ಅಂದಿರ್ಬೋದು, ಅಂಥವ್ರಿಗೆ ಬಂದಿಲ್ಲ ಅಂತ, ಓಕೆ ಎಲ್ಲ ಸರಿ ಇದ್ರೆ ಯಾಕೆ ಬಂದಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದವರು ರಿಯಾಕ್ಷನ್ ಕೂಡ ಮಾಡಿದ್ದಾರೆ. ಏನಂದರೆ, ಕಳೆದ ಬಾರಿ 1.8 ಕೋಟಿ ಅರ್ಹ ಫಲಾನುಭವಿಗಳಿಗೆ 2,169 ಕೋಟಿಯನ್ನು ಕೂಡ ಅನುದಾನ ಸರ್ಕಾರ ಬಿಡುಗಡೆ ಮಾಡಿತ್ತು. ಬಟ್ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ 1.14 ಕೋಟಿ ಫಲಾನುಭವಿಗಳಿಗೆ 2,250 ಕೋಟಿ ರೂಪಾಯಿಗಳನ್ನು ಬಿಡುಗಡೆಗೊಳಿಸಲಿದೆ. ಪ್ರತಿ ತಿಂಗಳು ಅಥವಾ ಜಿಲ್ಲೆಗೆ ಸೇರಬೇಕಾದ ಹಣ ಕಳಿಸ್ತಾ ಇದ್ದೀವಿ, ಸರ್ಕಾರದಲ್ಲಿ ಯಾವುದೇ ರೀತಿ ಹಣದ ಕೊರತೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಟ್ ಯಾಕೆ ಈ ರೀತಿ ಹಣದ ಕೊರತೆ ಇಲ್ಲ ಅಂತೇಳಿ ಈಗ ನೆಪ ಹೊಡ್ತಾ ಇದ್ದಾರೆ, ಯಾಕೆ ಅಮೌಂಟನ್ನು ಕೊಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೂಡ ಡೌಟ್ ಕೂಡ ಇದೆ, ಕೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನಕ್ಕೆ ಬ್ಯಾಂಕ್ ಖಾತೆ ಯಾವ ಅಕೌಂಟ್ಗೆ ಅಮೌಂಟ್ ಹೋಗಿದೆ ಅಂತ ಗೊತ್ತಿಲ್ಲ. 5,000 ಅಕೌಂಟ್ ಇರ್ತವೆ, ಅದನ್ನು ಕೂಡ ಒಂದು ಸಲ ಚೆಕ್ಔಟ್ ಮಾಡೋದು ಸೂಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.